ಹಸು ಮತ್ತೆ ಕರುವಿನ ಮಧ್ಯೆ ಎಂಥ ಸಂಬಂಧ ಇರುತ್ತೆ? ಒಂದು ಹಸು ತನ್ನ ಕರುವನ ಕರೆಯತ್ತೆ, ಹಾಗೆ ಆ ಕರು ಸಾವಿರ ಹಸುಗಳ ಮಧ್ಯೆ ತನ್ನ ತಾಯಿಯ ಕರೆಯನ್ನ ಗುರುತಿಸ್ಬಿಡುತ್ತೆ, ಹಾಗೆ ತನ್ನ ತಾಯಿಯ ಹತ್ರ ಬಂದು ಸೇರ್ಕೊಂಡ್ಬಿಡತ್ತೆ. ಇದೇ ರೀತಿಯಾದ ಒಂದು ಸಂಬಂಧ ಇರುತ್ತೆ ನಿಮ್ಮ ಕರ್ಮಕ್ಕೂ, ಹಾಗೆ ನಿಮ್ಮ ಕರ್ಮ ಫಲಕ್ಕೂ. ನೀವು ಏನ್ ಕರ್ಮ ಮಾಡ್ತೀರೋ ಆಗ ಈ ಕರ್ಮ ನಿಮ್ಮ ಕರ್ಮ ಫಲಕ್ಕೆ ಕರೆ ಕೊಡುತ್ತೆ, ಮತ್ತೆ ಈ ನಿಮ್ಮ ಕರ್ಮ ಫಲ ಎಲ್ಲಿಂದನೋ ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ನಿಮ್ಮ ಹತ್ರ ಬಂದು ಸೇರ್ಕೊಂಡ್ಬಿಡತ್ತೆ. ಆದ್ರಿಂದ ನೀವು ಸತ್ಕರ್ಮ ಮಾಡೋದು ತುಂಬಾನೇ ಒಳ್ಳೆಯದು. ಯಾಕೆ ಅಂದ್ರೆ ದೇವರು ನಿಮ್ಮ ತಪ್ಪುಗಳನ್ನ ಒಂದು ಸಲ ಕ್ಷಮಿಸಬಹುದು, ಆದ್ರೆ ಕರ್ಮ ಹಾಗೆ ಮಾಡೋದಿಲ್ಲ. ಒಂದ್ ವೇಳೆ ನೀವು ದುಷ್ಕರ್ಮ ಮಾಡೋರಾಗಿದ್ರೆ ಆಗ ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಒಳ್ಳೆ ಕರ್ಮ ಮಾಡೋರಾಗಿದ್ರೆ ಆಗ್ಲೂ ನೀವೇ ಅರ್ಥ ಮಾಡ್ಕೋಬೇಕು. ಯಾವುದು ನಿಮ್ಮ ಕರ್ಮವಾಗಿರುತ್ತೋ ಅದರ ಕರ್ಮ ಫಲ ನಿಮ್ಮ ಹತ್ರ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ. ನಾಳೆ ಅಲ್ದಿದ್ರು ಇನ್ಯಾವತ್ತಾದ್ರೂ ಆದ್ರೆ ಖಂಡಿತವಾಗ್ಲೂ ಬರುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.